ಎಲ್ಲ ಮಾಧ್ಯಮದವ್ರಿಗೆ ತುಂಬ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಸಿನಿಮಾಯಿಂದನೂ ಇವತ್ತಿನವರೆಗೂ ನಿರಂತರವಾಗಿ ನನ್ನನ್ನು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಿ. ನಾವು ಯಾವುದೇ ವಿಚಾರದಲ್ಲಿ ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸುದ್ದಿಗಳನ್ನ ನೀವು ತಮ್ಮ ಮಾಹಿನಿಯ ಮುಖಾಂತರವಾಗಿ ನೀವು ಜನಗಳಿಗೆ ಮುಟ್ಟಿಸುವಂಥ ಒಂದು ಕೆಲಸ ಏನು ಮಾಡಿದ್ದೀರಿ ನಮ್ಮ ಪರವಾಗಿ ತುಂಬ ಧನ್ಯವಾದಗಳು. ಇದನ್ನೆಲ್ಲ ಹೊರತುಪಡಿಸಿ ನಿನ್ನೆ ರಿಲೀಸ್ ಆದಂಥ ಒಂದು ಸಿನಿಮಾ ಏನಿದೆ ರೈಡರ್ ಚಿತ್ರ, ಸೊ ಈಗಾಗಲೇ ತುಂಬ ಜನ ಒಳ್ಳೊಳ್ಳೆ ಪ್ರತಿಕ್ರಿಯೆಗಳನ್ನ ಏನು ಕೊಡ್ತಾ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಕಳೆದ 2 ವರ್ಷದಿಂದ ಈ ಒಂದು ಕೋವಿಡ್ನ ಅನಾಹುತಗಳನ್ನ ನಾವೇನು ನೋಡಿದ್ವಿ, ಇಂಥ ಒಂದು ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತ್ತೊಮ್ಮೆ ಚಿತ್ರಮಂದಿರಗಳಲ್ಲಿ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ನಮ್ಮ ಸರದಿ ನಿನ್ನೆ ದಿನ ರಿಲೀಸ್ ಆಗಿದೆ ಸಿನಿಮಾ. ಬಹುತೇಕ ಪ್ರತಿ ಜಿಲ್ಲೆಗಳಲ್ಲೂ, ಬೆಂಗಳೂರು ಸಿಟಿನಲ್ಲಿ ನಿನ್ನೆ ಸುಮಾರು 1-8 ಥಿಯೇಟರ್ ನಾನು ವಿಸಿಟ್ ಮಾಡಿದೆ. ಇವತ್ತು ನಾರಾಯಣಿಗೆ ಹೋಗಿದ್ದೆ, ವಿಜಯಪುರಕ್ಕೆ ಬಂದೆ, ಇವಾಗ ಬಾಲಾಜಿಗೆ ಬಂದಿದ್ದೀನಿ, ನೆಕ್ಸ್ಟು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ, ಆನಂತರ ಯಲಹಂಕಕ್ಕೆ ಹೋಗ್ತೀನಿ. ಸಂಜೆ 6 ಗಂಟೆಗೆ ಒರೆಯನ್ ಮಾಲಲ್ಲಿ ಒಂದು ಶೋ ಇಟ್ಕೊಂಡಿದ್ದೀವಿ, ನಾವು ನಮ್ಮ ಇಡೀ ಚಿತ್ರದ ತಂಡ. ಸೊ ನಿರ್ಮಾಪಕರೆಲ್ಲ ಒಂದು ಶೋ ಹೋಸ್ಟ್ ಮಾಡಬೇಕು ಅಂತ ಇದ್ರು. ಸೊ ಅಲ್ಲಿ ಚಿತ್ರರಂಗದ ಎಲ್ಲ ಗಣ್ಯಾದಿ ಗಣ್ಯರು ಬರ್ತಾರೆ. ಇದನ್ನು ಹೊರತುಪಡಿಸಿ ನಮ್ಮ ಪಕ್ಷದ ವರಿಷ್ಠರು, ಸಿನಿಮಾ ನೋಡಿಲ್ಲ ನಮ್ಮ ತಾತ ಅವರು, ನಮ್ಮ ಅಜ್ಜಿ ಬರ್ತಾರೆ, ಸೊ ನಮ್ಮ ಇಡೀ ಕುಟುಂಬ ಬರ್ತಾರೆ, ನಮ್ಮ ತಂದೆ ತಾಯಿ ಎಲ್ಲರೂ ಬಂದು ಸಿನಿಮಾ ವೀಕ್ಷಣೆ ಮಾಡ್ತಾರೆ. ಸೊ ಇನ್ನೇನು ಹೇಳಿ, ಇಷ್ಟು ಒಂದು ಖುಷಿಯಾದಂಥ ಒಂದು ವಾತಾವರಣ. ಬಹುತೇಕ ತುಂಬ ಜನ ಇವತ್ತು ಎಲ್ಲೇ ಹೋದರೂ ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಏನು ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನ ಒಂದು ಕನಸು ಚಿತ್ರಮಂದಿರದಲ್ಲಿ ಜನಗಳು ತೆರಳಿ ಸಿನಿಮಾ ವೀಕ್ಷಣೆ ಮಾಡಿದಾಗ ನಮಗೆ ಸಿಗುವಂಥ ಒಂದು ಎನರ್ಜಿ, ಅದೇ ನಮ್ಮ ಯಶಸ್ಸು. ಹಾಗಾಗಿ ಇವತ್ತು ಜನಗಳು ನಮಗೆ ಕೊಟ್ಟಿರೋಂಥ ಒಂದು ಯಶಸ್ಸು, ಪ್ರತಿ ಸಂದರ್ಭದಲ್ಲೂ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಒಂದು ಕೌಟುಂಬಿಕ ಚಿತ್ರಕ್ಕೆ ನಾನು ಕೈ ಹಾಕ್ತೀನಿ. ಇದನ್ನೆಲ್ಲ ಹೊರತುಪಡಿಸಿ ಆ್ಯಕ್ಷನ್ ಅಂತ ಬಂದಾಗ ಅಫ್ಕೋರ್ಸ್ ಮಾಸಸ್ಗೆ ಆ್ಯಕ್ಷನ್ ಇಟ್ಟಿರ್ತೀನಿ, ಫೈಟ್ಸ್ ಇದ್ದೇ ಇರುತ್ತೆ, ಡ್ಯಾನ್ಸ್ ಇದ್ದೇ ಇರುತ್ತೆ. ಸೊ ಒಂದು ಸಿನಿಮಾ ಅಂತ ಮಾಡಿದಾಗ ಪ್ರತಿ ವರ್ಗಕ್ಕೂ ಕನೆಕ್ಟ್ ಆಗುವಂಥ ಒಂದು ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೇನು ಕೂಡ ಇದೇ ರೀತಿ ಮುಂದುವರಿಸ್ತೀನಿ. ಎಲ್ಲ ಮಾಧ್ಯಮದವರು ಇದೇ ರೀತಿ ನಮಗೆ ನಿಮ್ಮ ಒಂದು ಬೆಂಬಲ ಇರಲಿ ಅಂತಕ್ಕಂಥದ್ದು. ಈಗ ತಾನೇ ಹೇಳಿದ್ನಲ್ಲ ಅಣ್ಣ, ಅದೇ ಉತ್ತರ ಕೊಟ್ಟನಲ್ಲ, ತುಂಬ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಸಿನಿಮಾನೆಲ್ಲ ಅಬ್ಬಿ ಇಟ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಅಷ್ಟು ಒಂದು ಪ್ರೀತಿಯಿಂದ. ಪ್ರತಿಯೊಬ್ಬರು ಒಂದೊಂದು ಕಮೆಂಟ್ ಸೆಕ್ಷನ್ನು ನಾನು ಓದ್ತೀನಿ, ಒಬ್ಬೊಬ್ರು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಮುಕ್ತವಾಗಿ ಕಮೆಂಟ್ ಸೆಕ್ಷನಲ್ಲಿ ಏನು ಚರ್ಚೆ ಮಾಡ್ತಾರೆ. ಸೊ ಪ್ರತಿಯೊಂದು ಕಮೆಂಟ್ ಸೆಕ್ಷನಲ್ಲೂ, ಕಮೆಂಟ್ ಬಾಕ್ಸಲ್ಲೂ ನಮ್ಮ ಬಗ್ಗೆ ತುಂಬ ಒಳ್ಳೆ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಸೊ ಇದು ನೋಡಿದಾಗ ನಮ್ಮ ಇಡೀ ತಂಡಕ್ಕೆ ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ.